ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಕಾಶ್, ಪತ್ರಿಕಾ ವಿತರಣೆ ಮಾಡುವವರ ಕಷ್ಟ ಎಷ್ಟಿದೆ ಅನ್ನೋದನ್ನು ತಿಳಿಸಿದ್ರು. ಪ್ರತಿನಿತ್ಯ ಬೆಳಗಿನ ಜಾವದಿಂದ ಕೆಲಸ ನಿರ್ವಹಿಸಿ ಜನರು ಏಳುವ ಮೊದಲು ಮನೆ ಮನೆ ಬಾಗಿಲಿಗೆ ವಿಶ್ವದ ಸುದ್ದಿ ಪತ್ರಿಕೆ ನೀಡುವ ಮೂಲಕ ಚನ್ನರಾಯಪಟ್ಟಣದಲ್ಲಿ 25 ವರ್ಷದಿಂದ ಒಂದು ದಿನ ರಜೆ ಪಡೆಯದೆ ನಿರಂತರ ದಿನ ಬೆಳಿಗ್ಗೆ 3 ಗಂಟೆಯಿಂದ ಕೆಲಸಕ್ಕೆ ತೆರಳಿ ಸುಮಾರು 200 ಮನೆ ಮನೆ ಬಾಗಿಲಿಗೆ ದಿನಪತ್ರಿಕೆ ವಿತರಣೆ ಮಾಡಿ ಇದರಿಂದ ತನ್ನ ಜೀವನ ಸಾಗಿಸ್ತಿರುವೆ ಅಂತ ಚನ್ನರಾಯಪಟ್ಟಣದ ಬಡ ಕುಟುಂಬದಿಂದ ಬಂದ ಶ್ರೀ ರಂಗನಾಥ್ ಅವರು 25 ವರ್ಷ ಸಾಧನೆ ಗುರುತಿಸಿ ರಾಯರ ರಂಗಮಂದಿರದ ವತಿಯಿಂದ ಗೌರವಿಸಿ ರಾಯರ ಅಕ್ಷತೆ ನೀಡಿ ಪ್ರತಿ ತಿಂಗಳು ಇವರಿಗೆ ಮಾಸಾಸನ ಘೋಷಣೆ ಮಾಡಿದ ರಾಯರ ರಂಗಮಂದಿರ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಮಾಸಾಸನ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣದ ಸಂಗೀತ ಗುರುಗಳಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ರಾಮಚಂದ್ರರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನೆರೆದಿದ್ದ ನೂರಾರು ಭಕ್ತರಿಗೆ ತೀರ್ಥ ಪ್ರಸಾದ ನೀಡಲಾಯಿತು. ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್, ಇಒ ಹರೀಶ್ ಹಾಗೂ ಜಗದೀಶ್ ಉಪಸ್ಥಿತರಿದ್ದರು. ಚಂದನ್, ಎನ್ಕೆಎಸ್ ಟಿವಿ 4, ಹಾಸನ. ತಿಂಗಳಿಗೆ ಸಿಗುವಂತಹ ಒಂದು ವಸ್ತುದಲ್ಲಿ ಇಡೀ ಅವರ ಸಂಸಾರವನ್ನ ಸಾಗಿಸ್ತಾ ಇದ್ದಾರೆ. ಇನ್ನೇನ್ ಬೇಕು ನಮಗೆ? 500 ರೂಪಾಯಿ ಸಂಸಾರ ಸಾಗಿಸ್ತಾರೆ, 5 ಲಕ್ಷ ಸಂಬಳ ತಗೊಳ್ಳೋರು ಕೂಡ ಸಂಸಾರ ಸಾಗ್ತಾರೆ. ಆದ್ರೆ ಯಾವುದೇ ಒಂದು ಹಂಗಿಗೆ ಹೋಗಿದರೆ ಇನ್ನೊಬ್ಬರ ಹತ್ರ ಕೈ ಚಾಚಿದರೆ 500 ರೂಪಾಯಿ ಪಡ್ಕೊಂಡು ಸುಮಾರು 10-15 ಪೇಪರ್ ಹಾಕೊಂಡು ತಿಂಗಳ 6,000, 7,000, 5,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಇಡೀ ಜೀವನ ತಂದೆ, ಗಂಡ, ಹೆಂಡತಿ, ಮಗು ಎಲ್ಲ ಜೀವನವನ್ನ ಸಾಕ್ತಾ ಇದ್ದಾರೆ. ಇಂತಹ ಒಂದು ಸಾಧಕರಿಗೆ ನೀಡಿದ ರಾಯರ ರಂಗಮಂದಿರದಲ್ಲಿ ರಾಯರ ಆಶೀರ್ವಾದ ಪೂರ್ವಕವಾಗಿ ಒಂದು ಅಭಿನಂದನೆ ಮಾಡಬೇಕು, ಬರ್ತೀರಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ರಾಯರ ಸೇವೆಗೆ ನಾನು ಬರ್ತೀನಿ ಅಂತ ಹೇಳಿವತ್ತು ಈ ಒಂದು ರಾಯರ ರಂಗಮಂದಿರಕ್ಕೆ ಬಂದಿದ್ದಾರೆ. ಇವತ್ತು ಅವರಿಗೆ ನಾವು ಅಭಿನಂದಿಸ್ತಾ ಇರೋದು, ರಾಯರ ಪ್ರಸಾದ ಕೊಡ್ತಾ ಇರೋದು ನಮ್ಮ ರಾಯರ ರಂಗಮಂದಿರಕ್ಕೂ ಕೂಡ ಹೆಮ್ಮೆ. ಈ ಒಂದು ವಿಚಾರವನ್ನು Thank you.